ಡಾಕ್ಟರ್ ಪಾರಂಪಳ್ಳೆ ಸುರೇಂದ್ರ ಉಪಾಧ್ಯಾಯನು ಮಾಡುವ ನಮಸ್ಕಾರಗಳು. ನಾನು ಈಗ ನಿಮಗೆ ಮೃಗಶಿರಾ ನಕ್ಷತ್ರದ ಬಗ್ಗೆ ತಿಳಿಸಿಕ್ಕಿದ್ದೇನೆ. ಮೃಗಶಿರಾ ನಕ್ಷತ್ರ ಚಂದ್ರನ ಸೀಕ್ರೆಟ್ ಏರಿಯಾವಾದ ವೃಷಭ ರಾಶಿಯಲ್ಲಿ 23.40 ಡಿಗ್ರಿಯಲ್ಲಿ ನುಗ್ಗಿ 6.40 ಡಿಗ್ರಿಯಿಂದ ಮಿಥುನದಲ್ಲಿ ಹೊರಕೆ ಬರುತ್ತಾನೆ. ಈ ನಕ್ಷತ್ರವನ್ನು ಕುಜನು ಆಳಿದ್ದು ಜಿಂಕೆ ಸಿಂಬಲ್ ಅನ್ನ ಹೊಂದಿರುತ್ತದೆ. ಮೃಗ ಅಂದರೆ ಸ್ವಾತಂತ್ರ್ಯ, ಪ್ರಕೃತಿ, ಪ್ರಕೃತಿಯ ಸುಂದರತೆ, ಅದನ್ನ ಹೆಚ್ಚು ಹೆಚ್ಚು ಅನುಭವಿಸಲು ಚಂದ್ರನ ಪ್ರೀತಿ, ಮೃದುತ್ವ, ಇಮ್ಯಾಜಿನೇಷನ್ಸ್ ಹಾಗೂ ಚಂದ್ರನ ಮನಸ್ಸಿನ ಕಾರಕ ಗ್ರಹ ಹಾಗೂ ಆತನ ಗುಣವಿಶೇಷಗಳನ್ನು ಪ್ರತಿಬಿಂಬಿಸಿ ಒಬ್ಬ ಮನುಷ್ಯನನ್ನ ಮಾಡುತ್ತದೆ. ಇಲ್ಲಿ ಒಂದು ವಿಶೇಷ ಸಂಗತಿ ಏನಂದ್ರೆ ಮೃಗಶಿರಾ ನಕ್ಷತ್ರದವರು ಅಮ್ಮನ ಲವ್ ಅನ್ನ ಹೊರಹೊಮ್ಮುತ್ತಿರುತ್ತಾರೆ. ಮೃಗಶಿರಾ ನಕ್ಷತ್ರ ಪಂಚಮಹಾ ನಕ್ಷತ್ರಗಳು ಒಂದು. ಈ ನಕ್ಷತ್ರಕ್ಕೆ ದೋಷಗಳಿಲ್ಲ, ಇದರ ಅಧಿಪತಿ ಕುಜ. ಆದರೆ ಮಧ್ಯಮ ಅಗ್ನಿ ತತ್ವದವರು, ಅದೇ ರವಿಯು ಉದಾತ್ತ ಅಗ್ನಿ ತತ್ವದವರು. ರವಿಯಲ್ಲಿ ಬಹಳ ಅಗಾಧವಾದ ಎನರ್ಜಿ ಲೆವೆಲ್ ಇರ್ತದೆ. ಮಹಾ ನಕ್ಷತ್ರಗಳು ಬಹಳ ಒಳ್ಳೆಯ ಶುಭ ಫಲಗಳು ಕೊಡುವಂತಹ ನಕ್ಷತ್ರ. ಮೃಗಶಿರ ಅಂದ್ರೆ ಜಿಂಕೆ ತಲೆ. ಇವರುಗಳು ಹೊಸ ಹೊಸ ಅನ್ವೇಷಣೆ ಅಥವಾ ಅಖೋಜ್ ಮಾಡ್ತಲೇ ಇರ್ತಾರೆ. ಅವರಿಗೆ ಹಳೆಯದೆಂದರೆ ಆಗದು. ಮೃಗಶಿರ ಅಂದರೆ ಜಿಂಕೆ. ಜಿಂಕೆ ಅಂದರೆ ಬಹಳ ಆಕ್ಟಿವ್ ಇರುವ ಜನರು. ಮೃಗಶಿರ ಎರಡು ಪಾದಗಳು ವೃಷಭದಲ್ಲಿ ಇದ್ದು ಮತ್ತೆರಡು ಪಾದಗಳು ಮಿಥುನದಲ್ಲಿ ಇರ್ತವೆ. ಅಂದರೆ ಇವರಲ್ಲಿ ಪೃಥ್ವಿ ತತ್ವ ಹಾಗೂ ವಾಯುತತ್ವದ ಮಿಶ್ರಣ ಉಂಟು. ಕುಜ ಶುಕ್ರನ ಯುಕ್ತಿ, ಕುಜ ಬುಧನ ಯುಕ್ತಿ ಇದರಲ್ಲಿ ನಾವು ನೋಡಬಹುದು. ಮೃಗಶಿರ ನಕ್ಷತ್ರದವರು ಬಹಳ ಬುದ್ಧಿವಂತರು ಹಾಗೂ ಇವರಿಗೆ ರಿಚ್ನೆಸ್ ಹಾಗೂ ಸಮಾಜದಲ್ಲಿ ಸಿಗುವಂತಹ ಪೊಸಿಷನ್ ಅನ್ನೋದು ದೇವರು ಕೊಟ್ಟಂತಹ ಬಳವಳಿ ಅಂದರೂ ತಪ್ಪಾಗದು. ಇದು ಅವರ ಒಂದು ವಿಧೇಯತೆಗೆ ಹಾಗೂ ಸಿನ್ಸಿಯಾರಿಟಿಗೆ ಸಿಕ್ಕಂತಹ ಗಾಡ್ ಗಿಫ್ಟ್ ಅಂತ ನಾನು ತಿಳ್ಕೊಳ್ತೇನೆ. ಮೃಗಶಿರ ಆ ವ್ಯಕ್ತಿಗಳು ನೋಡಲು ಬಹಳ ಫ್ಯೂರಿಯಸ್ ಆಗಿರ್ತಾರೆ. ಭರಣಿ ನಕ್ಷತ್ರದವರು ತರ ಅಂದರೆ ಅವರು ಹಾಗಿರೋಲ್ಲ, ಅಹಂಕಾರಿಗಳಂತ ಕಾಣಿಸ್ತಾರೆ. ಅವರು ಹಾಗಲ್ಲ, ಅವರನ್ನ ಹೊಗಳಿದಿರೋ ನಿಮ್ಮ ಕೆಲಸ ಬಹಳ ಸುಲಭ ಆಗ್ತದೆ. ಇದಕ್ಕೆ ಕಾರಣ ವೃಷಭದವರು, ಪೃಥ್ವಿ ತತ್ವದವರು. ಈ ಕುಜ ಮತ್ತು ಶುಕ್ರನ ಯುಕ್ತಿ ಫ್ಯಾಷನೇಟ್ ಅನ್ನು ತೋರಿಸುತ್ತದೆ. ಅದೇ ಸೂರ್ಯ ಹಾಗೂ ಶುಕ್ರನ ಯುಕ್ತಿ ಒಂದು ರೀತಿಯ ಸಮತೋಲನ ಶಕ್ತಿಯ ಜನರು. ಅದೇ ಗುರು ಮತ್ತು ಕುಜರು ಇರುವವರು ಗೌರವವನ್ನು ಡಿಮಾಂಡ್ ಮಾಡೋಲ್ಲ, ಅವರು ಕೇಳುವ ಅವಶ್ಯಕತೆಯೂ ಇರಲ್ಲ. ಅವರ ಕಾಲಿನ ಬುಡಕ್ಕೆ ಗೌರವ ಬಂದು ಬೀಳುತ್ತದೆ. ಅದೇ ರವಿ ಶುಕ್ರ ಯುಕ್ತಿ ಜನರಿಗೆ ಡಿಮಾಂಡ್ ಮಾಡಬೇಕು, ಆವಾಗಲೇ ಅವರಿಗೆ ಅದು ಸಿಗ್ತದೆ. ಅದೇ ಕುಜ ಮತ್ತು ಶುಕ್ರ ಒಟ್ಟಿಗಿದ್ದಲ್ಲಿ ಕುಜನ ಸಿಟ್ಟು, ಶುಕ್ರನ ಜ್ಞಾನ ಎರಡೂ ಸೇರುತ್ತೆ. ಆದರೆ ಅವರುಗಳು ಸಾಮಾನ್ಯವಾಗಿ ಅವರ ಸಿಟ್ಟನ್ನು ಪ್ರದರ್ಶನ ಮಾಡುವುದಿಲ್ಲ, ಹೊಟ್ಟೆಯಲ್ಲಿ ಇಟ್ಕೊಂಡು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಇವರುಗಳು ಸಮಾಜ ಉದ್ಧಾರಕ್ಕೆ ಕೆಲಸವನ್ನು ಮಾಡುವಂತಹ ಜನರು. ಜಲಾಂಶ ಜಾಸ್ತಿ ಇರುವ ಶುಕ್ರನ ಕಾರಣ ಇವರುಗಳಿಗೆ ಕೊಲೆಸ್ಟ್ರಾಲ್ ತೊಂದರೆಗಳು ಬರುವ ಸಾಧ್ಯತೆ ಜಾಸ್ತಿ. ರೋಹಿಣಿಯವರು ಕುಲ್ಲಂಕುಲ್ಲ ಹೇಳುವವರು, ಆದರೆ ಇವರು ಕುಲ್ಲಂಕುಲ್ಲ ಹೇಳುವಂತಹ ಜಾತಿಗೆ ಸೇರಿದವರಲ್ಲ. ಮನಸ್ಸಿನಲ್ಲಿ ಮಂಡಿಗೆ ತಿನ್ನುವಂತಹ ಜನರು, ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು. ಆದರೆ ಇವರು ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಮೃಗಶಿರ ಜನರಿಗೆ ಕುಜನ ಸಿಟ್ಟು ವಿಪರೀತ ಇದೆ, ಆದರೆ ಕುಜ ಬೇರೆಯವರನ್ನು ಹಾಳನ್ನು ಮಾಡುವುದಿಲ್ಲ. ಆದ್ದರಿಂದ ಮೃಗಶಿರ ವೃಷಭ ರಾಶಿಯವರಿಗೆ ಕುಜನ ಕೋಪ ಶುಕ್ರ ಜ್ಞಾನ ಇದೆ. ಇದೇ ಮಿಥುನದ ಮೃಗಶಿರದ ಬಹಳ ವಾಚಾಳಿಗಳು. ಇವರನ್ನ ನೀವುಗಳು ಹೊಗಳಿದಷ್ಟು ನಿಮಗೆ ಸಹಾಯ ಸಿಗ್ತದೆ, ಇಲ್ಲಾಂದ್ರೆ ನಿಮಗೆ ಖಾಲಿ ಕೈ ಸಿಗ್ತದೆ ಅಷ್ಟೇ. ಈ ಮೃಗಶಿರದಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಉಂಟು. ಕೊನೆಯ ಪಕ್ಷ ಹಣವನ್ನು ಕೊಟ್ಟಾದರೂ ಅದನ್ನು ಸರಿಪಡಿಸ್ತಾರೆ. ಕೆಲವೊಮ್ಮೆ ಈ ವೃಷಭದ ಮೃಗಶಿರದವರಿಗೆ ಏಕಾಂಗಿತನ ಬೇಕು, ಅವರಲ್ಲಿ ರಿಸರ್ಚ್ ಮೆಂಟಾಲಿಟಿ ಜಾಸ್ತಿ ಇರ್ತದೆ. ಅವರುಗಳು ಸ್ವತಂತ್ರ ಜೀವಿಗಳು. ಅದೇ ಬುಧ ಗುರು ಕಾಂಬಿನೇಷನ್ ಇದ್ದಂತಹ ಪುನರ್ವಸ ನಕ್ಷತ್ರವು ಜಡ್ಜ್ಮೆಂಟಲ್ ವ್ಯಕ್ತಿಗಳು. ಈ ಮೃಗಶಿರ ಜನರ ಸಾಮಾಜಿಕ ತತ್ವ ನಡೆಯುವಂತಹ ವ್ಯಕ್ತಿ. ಶುಕ್ರನ ಜಲತತ್ವದ ರಾಶಿಯಾದ ಕಾರಣ ಇವರ ಭಾವನೆಗಳು ಸಹ ಏರುಪೇರಾಗಿರುತ್ತೆ. ಇದೇ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿಯನ್ನು ಮಾಡುವಂತಹ ವಿಧಿ. ಇವರ ಹತ್ತಿರ ಯಾವುದೇ ಪ್ರಶ್ನೆ ಅಥವಾ ಪ್ರಾಬ್ಲಮ್ ತೆಗೆದುಕೊಂಡು ಹೋಗಿ ಅದಕ್ಕೆ ಇವರ ಹತ್ತಿರ ಉತ್ತರ ಉಂಟು. ಅದೇ ಇದು ಪಾರ್ವತಿ ದೇವಿಯ ನಕ್ಷತ್ರ. ತಿರುಪತಿ ತಿಮ್ಮಪ್ಪನ ಎರಡನೇ ಹೆಂಡತಿ ಶಂಕರಿ ದೇವಿಯ ನಕ್ಷತ್ರ. ಇವರಲ್ಲೊಂದು ಪಾರ್ವತಿಯ ಶಕ್ತಿ ಅಡಗಿದೆ, ಅಂದ್ರೆ ತಪ್ಪಾಗದು. ಇದೊಂದು ರಿಚ್ ನಕ್ಷತ್ರ. ಈ ವೃಷಭ ರಾಶಿಯಿಂದ ಆರನೇ ಮನೆಯ ತುಲಾದ ಕಾರಣ ಇವರಿಗೆ ಗೋಟ್ ಸೀಕ್ರೆಟ್ ಪಾರ್ಟ್ಸಿನ ತೊಂದರೆಗಳು, ಕಿಬ್ಬೊಟ್ಟೆ ತೊಂದರೆಗಳು, ಮುಟ್ಟಿನ ದೋಷಗಳು, ರಕ್ತಸ್ರಾವದ ತೊಂದರೆಗಳು ಎಲ್ಲ ಬರುತ್ತಿರುತ್ತವೆ. ಇವರುಗಳು ದೇಹವನ್ನು ಶುಚಿ ಮಾಡಿಟ್ಟುಕೊಂಡಷ್ಟು ಒಳ್ಳೆಯದು. ಕಾರಣ ಇವರದು ಉಷ್ಣ ಪ್ರಕೃತಿ. ಇದಕ್ಕೆ ಕಾರಣ ಇದು ಕುಜನ ನಕ್ಷತ್ರ. ಅದಕ್ಕಾಗಿ ಇವರುಗಳು ಉಷ್ಣವನ್ನು ಕಡಿಮೆ ಮಾಡಿಟ್ಟುಕೊಳ್ಳಬೇಕು. ಅದಕ್ಕೆ ಇವರು ಹೆಚ್ಚು ಹೆಚ್ಚು ಹಸಿ ತರಕಾರಿ, ಸಲಾಡ್, ಹೆಸರುಬೇಳೆ, ಕೊತ್ತಂಬರಿ ಸೊಪ್ಪು, ಸೋರೆಕಾಯಿ ಜ್ಯೂಸ್ ಇತ್ಯಾದಿಗಳ ಸೇವನೆ ಮಾಡಿದಷ್ಟು ಬಹಳ ಒಳ್ಳೆಯದು. ಗ್ರೀನ್ ಟೀ ಅಥವಾ ಕರಿಪತ್ತ ಅಂದ್ರೆ ಕರವೇ ಸೊಪ್ಪಿನ ಟೀ ಕುಡಿದಷ್ಟು ಬಹಳ ಒಳ್ಳೆಯದು. ಆದರೆ ಇವರಿಗೆ ಸ್ಪೈಸಿ ಫುಡ್ ಬಹಳ ಇಷ್ಟ. ಪಿಜ್ಜಾ, ಪಾಸ್ತಾ ಎಲ್ಲ ಲೈಕ್ ಮಾಡ್ತಾ ಇರ್ತಾರೆ. ಇನ್ನು ಪರಿಹಾರಾರ್ಥವಾಗಿ ಇವರುಗಳು ತಮಿಳುನಾಡಿನಲ್ಲಿರುವ ವಿದ್ಯೇಶ್ವರ ದೇವಸ್ಥಾನಕ್ಕೆ ಭೇಟಿ ಮಾಡಬೇಕು. ವೃಕ್ಷರ ನಕ್ಷತ್ರದ ಜನರು ಆಟೋಮೆಟಿಕ್ ಎನರ್ಜಿಯನ್ನು ಬಹಳ ಉತ್ತಮವಾಗಿ, ಅಟೋಮಿಕ್ ಎನರ್ಜಿಯನ್ನು ಬಹಳ ಉತ್ತಮವಾಗಿ ಹ್ಯಾಂಡಲ್ ಮಾಡ್ತಾರೆ. ಇವರ ಬಾಯಿಂದ ಎಮ್ಮೆ ದನಿ ಬರುವ ಕಾರಣ ಇವರಿಗೆ ಹಂಸಧ್ವನಿ ರಾಗ ಅಥವಾ ನಾಟ ಅಥವಾ ಶಂಕರಾಭರಣ ರಾಗ ಬಹಳ ಒಳ್ಳೆಯದು. ಇದು ಅವರ ಮಂಡೆಯನ್ನು ಕೂಲ್ ಮಾಡಿಸುತ್ತದೆ. ಗುರು ನರಸಿಂಹ ದೇವಸ್ಥಾನವನ್ನ, ಕುಕ್ಕೆ ಸುಬ್ರಹ್ಮಣ್ಯವನ್ನ ಅಥವಾ ಘಾಟಿ ಸುಬ್ರಹ್ಮಣ್ಯವನ್ನ ದೇವಿ ಇವರು ವಿಸಿಟ್ ಮಾಡಿದಷ್ಟು ಬಹಳ ಉತ್ತಮವಾಗಿರ್ತದೆ. ಕುಜ ನರಸಿಂಹನಿಗೆ ಕಾರಕ ಗ್ರಹ, ಅದರಿಂದ ನರಸಿಂಹ ದೇವರು ಅಥವಾ ಸುಬ್ರಹ್ಮಣ್ಯ ದೇವರನ್ನ ಇವರು ಆರಾಧಿಸಿಟ್ಟು ಒಳ್ಳೆಯದು. ಮತ್ತೆ
ಸುಬ್ರಹ್ಮಣ್ಯ ಅಂದ್ರೆ ನಾಗ, ಅಂದ್ರೆ ನಾಗನ ಸ್ಥಾನಕ್ಕೆ ಇವರು ಭೇಟಿ ಕೊಡಲೇಬೇಕು. ಇಷ್ಟನ್ನು ಹೇಳಿ ವೃಕ್ಷ ರಾಕ್ಷಸರನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.